ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಪಟ್ಟಣದ ಸಾರ್ವಜನಿಕರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಲು ಮತ್ತು ರೋಗ ಪತ್ತೆಗಾಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯ ನಿರ್ಮಾಣ ಮಾಡುವ ಮೂಲಕ ಇಂದು ಉದ್ಘಾಟನೆಗಾಗಿ ಇಡೀ ಸಿಬ್ಬಂದಿ ವರ್ಗವೇ ಸಿದ್ಧವಾಗಿ ನಿಂತಿದೆ. ಎಸ್ ವೀಕ್ಷಕರೇ, ಆರೋಗ್ಯ ರಕ್ಷಾ ಸಮಿತಿ ಅನುದಾನದಡಿಯಲ್ಲಿ ಸಿದ್ಧವಾಗಿರುವ ಹೈಟೆಕ್ ಪ್ರಯೋಗಾಲಯವನ್ನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ತದನಂತರ ಸ್ವತಃ ಶಾಸಕರೇ ತಮ್ಮ ಆರೋಗ್ಯವನ್ನ ಪರೀಕ್ಷಿಸಿಕೊಳ್ಳುವ ಮೂಲಕ ಈ ಪ್ರಯೋಗಾಲಯದ ಉಪಯೋಗಗಳನ್ನ ತಾಲೂಕಿನ ಎಲ್ಲಾ ಬಡ ರೋಗಿಗಳು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಪ್ರತಿಯೊಬ್ಬರೂ ಕೂಡ ಆರೋಗ್ಯವಾಗಿರಿ ಅಂತ ಈ ಒಂದು ಸಂದರ್ಭದಲ್ಲಿ ಕಿವಿಮಾತನ್ನ ತಿಳಿಸಿದ್ದಾರೆ. ತಾಲೂಕು ಮಟ್ಟದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಇಷ್ಟರ ಮಟ್ಟಿಗೆ ಯಾವುದೇ ಖಾಸಗಿ ನರ್ಸಿಂಗ್ ಹೋಮ್ ಮೀರಿ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದ್ರೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಆದ ಕಾರಣ ಸಂಜೆ ಅವರ ಹೇಳಿಕೆ ತುಂಬ ಹಾಗೆಯೇ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಅವಕಾಶ ಆಗಿದೆ. ಹಾಗಾಗಿ ಬಹಳಷ್ಟು ಸುಧಾರಣೆ ನಮ್ಮ ಸರ್ಕಾರಿ ಆಸ್ಪತ್ರೆ ಆಗಿದೆ. ಈಗಾಗಲೇ ಅತ್ಯುತ್ತಮವಾದಂಥ ಐ ಸಿ ಯು ವಾರ್ಡ್ಗಳಾಗಿದೆ. ಹಾಗೆಯೇ ಎಮರ್ಜೆನ್ಸಿ ವಾರ್ಡ್ ಕೂಡ ನಾವು ಮಾಡಿದ್ದೇವೆ. ಇನ್ನಷ್ಟು ವಾರ್ಡ್ಗಳಲ್ಲಿ ಸ್ವಚ್ಛತೆ ಮತ್ತು ಶುಚಿತ್ವ ಕ್ಲೀನ್ನೆಸ್ಸು ಎಲ್ಲ ನೋಡಿದರೆ ಸುಧಾರಣೆಗಳು ಸಾಕಷ್ಟು ಆಗಿದೆ. ಇನ್ನಷ್ಟು ಆಗಬೇಕಾಗಿದೆ. ಸಿಬ್ಬಂದಿ ಕೊರತೆನೂ ಕೂಡ ಭಾಳಷ್ಟು ಇತ್ತು, ಈಗೆಲ್ಲ ಅಲ್ಪ ಸ್ವಲ್ಪ ತಗ್ಗಿದೆ. ಈ ತಗ್ಗಿದ ಮಧ್ಯದಲ್ಲಿ ಕೂಡ ಸಿಬ್ಬಂದಿ ಇನ್ನೂ ಕೊರತೆ ಇದ್ರೂ ಕೂಡ ಯುವ ಸಿಬ್ಬಂದಿನ ನಡೆಸ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತದೆ. ಇದಕ್ಕೆ ಸಾರ್ವಜನಿಕರು ಕೂಡ ಭಾಳಷ್ಟು ಸಹಕಾರ ನೀಡಬೇಕು. ಎಲ್ಲಿಗೂ ನಮಸ್ಕಾರ. ಈ ದಿನ ಶುಭ ಶುಕ್ರವಾರ ನಮ್ಮ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂತನವಾಗಿ ಆಧುನಿಕ ಮಾನದಂಡಗಳಿಗೆ ಏನು ಒಳಗೊಂಡು ಇಲ್ಲಿ ಒಂದು ಹೈಟೆಕ್ ಲ್ಯಾಬೊರೇಟ್ರಿಯನ್ನು ಇನಾಗ್ರೇಷನ್ ಮಾಡಲಾಗಿದೆ. ಈ ಒಂದು ಲ್ಯಾಬೊರೇಟ್ರಿಯ ಮುಖ್ಯವಾದ ಕಾಂಪೊನೆಂಟ್ಸ್ ಏನಂತಂದರೆ ಇಲ್ಲಿ ಪೇಷಂಟ್ ವೇಟಿಂಗ್ ಏರಿಯಾ ಇರುತ್ತೆ, ಅದಾದ ತಕ್ಷಣ ಬ್ಲಡ್ ಸ್ಯಾಂಪಲ್ ಕಲೆಕ್ಷನ್ ಏರಿಯಾ ಇರುತ್ತೆ, ರಿಪೋರ್ಟಿಂಗ್ ಏರಿಯಾ ಇರುತ್ತೆ, ಅದಕ್ಕಿಂತ ಮುಂಚೆ ಒಂದು ನೋಂದಣಿ ಏರಿಯಾ ಅಂತಿರುತ್ತೆ. ಈಗ ಏನು ಮಾನದಂಡಗಳು ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ, ಆ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಲ್ಯಾಬ್ ಹೈಟೆಕ್ ಲ್ಯಾಬ್ ಏನಿದೆ ಅಂತಂದರೆ ನಮ್ಮ ಆಸ್ಪತ್ರೆ ಇಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೂ ಸುಮಾರು 62 ತರಹದ ರಕ್ತ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಇಲ್ಲಿ ಸರಿಸುಮಾರು ಒಂದು 7-8 ಜನ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಈ ಒಂದು ವ್ಯವಸ್ಥೆ ನಮಗೆ ಬರುವಂಥ ಅನುದಾನದಲ್ಲಿ ನಾವು ಇದನ್ನು ಖರ್ಚು ಮಾಡಿಬಿಟ್ಟು ಈ ಒಂದು ಹೈಟೆಕ್ ಲ್ಯಾಬನ್ನು ಮಾಡಲಾಗಿದೆ. ಈ ಒಂದು ಸಂಪೂರ್ಣ ವ್ಯವಸ್ಥೆಯ ಉಪಯೋಗವನ್ನು ಈ ಹೊಸದುರ್ಗ ತಾಲೂಕಿನ ಸಮಸ್ತ ಜನತೆ ತೆಗೆದುಕೊಳ್ಳಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬ್ಲಡ್ ಬ್ಯಾಂಕ್ ಆಲ್ರೆಡಿ ಈಗ ಬ್ಲಡ್ ಬ್ಯಾಂಕ್ ಚಾಲ್ತಿಯಲ್ಲಿದೆ, ಆದರೆ ಇದು ಸಬ್ ಸ್ಟೋರೇಜ್ ಅಂದರೆ ಈಗ ಮೇನ್ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಏನು ಸ್ಟೋರೇಜ್ ಇದೆ ಅದರಲ್ಲಿ ಇದು ಎರಡನೇ ಭಾಗವಾಗಿ ಸಬ್ ಸ್ಟೋರೇಜ್ ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ. ಯಾವಾಗ ವೆನ್ ನೀಡ್ ಇದ್ದಾಗ ಬ್ಲಡ್ ತರಿಸ್ಕೊಂಬಿಟ್ಟು ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ದೀವಿ. ಇದೆ ಸ್ಟೋರೇಜ್ ಯೂನಿಟ್ ಸ್ಟಾರ್ಟ್ ಆಗಿದೆ ಆಗಲೇ. ಹೊಸದುರ್ಗ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತೊಂದು ಅತ್ಯಂತ ಸುಸಜ್ಜಿತವಾದ ಜಿಲ್ಲಾ ಮಟ್ಟದಲ್ಲಿ ಸಹ ಲಭ್ಯವಿರುವಂಥ ಎಲ್ಲ ಸೌಕರ್ಯಗಳನ್ನ ಒಂದೇ ರೂಮ್ನಲ್ಲಿ ಒಂದೇ ಸೂರಿನಡಿ ಸಿಗೋಂಥ ಬಡ ಜನತೆ ಸಿಗೋಂಥ ವ್ಯವಸ್ಥೆನ
ಇಲ್ಲಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇವತ್ತು ಈ ವಸ್ತುರ್ಗಾ ತಾಲೂಕಿನಲ್ಲಿ ಆಸ್ಪತ್ರೆಯಲ್ಲಿ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ಅತ್ಯಂತ ಬಡಜನ ಏನಿದ್ದಾರೆ ಅವರಿಗೆ ಭಾಳ ಒಳ್ಳೆಯ ಸಹಾಯ ಆಗುತ್ತೆ. ಯಾಕಂದರೆ ಏನೇ ಒಂದು ಟೆಸ್ಟಿಂಗ್ ಮಾಡಬೇಕು ಅಂದರೂ ಬೇರೆ ಕಡೆ ಹೋಗ್ಬೇಕಾಗಿತ್ತು, ತೊಂದರೆ ಆಗೋದು ಬಡಜನತೆ ಭಾಳ. ಅಂಥ ಭಾಳ ಜವಾಬ್ದಾರಿಯಿಂದ ಇವತ್ತು ಈ ವ್ಯವಸ್ಥೆಯನ್ನು ಇಲ್ಲಿಯ ಸಿಬ್ಬಂದಿ ಮತ್ತು ಡಾಕ್ಟ್ರುಗಳು ಅವರಿಗೆ ಇಲ್ಲಿ ಸಿಗೋಂಥ ವ್ಯವಸ್ಥೆ ಮಾಡಿದ್ದಾರೆ. ತಾಲೂಕಿನ ಸಮಸ್ತೆ ಜನತೆ ಪರವಾಗಿ ಎಲ್ಲ ಆರೋಗ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಬಹುದಿನಗಳ ತಮ್ಮ ಕನಸನ್ನ ನನಸಾಗಿಸಿಕೊಂಡಂತಹ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಯುಎಸ್ ಸಂಜಯ್ ಮತ್ತು ಆಯುಷ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನದಫ್, ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರೂಪಾ, ಸಹಾಯಕ ಆಡಳಿತಾಧಿಕಾರಿಯಾದ ಡಾಕ್ಟರ್ ಚಂದ್ರಶೇಖರ್ ಮತ್ತು ಪಟ್ಟಣದ ಪುರಸಭೆ ಅಧ್ಯಕ್ಷರಾದ ಶ್ರೀನಿವಾಸ್ ಸಿಂ, ಎಪಿಎಂಸಿ ಮಾರುಕಟ್ಟೆ ಅಧ್ಯಕ್ಷರಾದ ಹೆಬ್ಬಳ್ಳಿ ಮಲ್ಲಿಕಾರ್ಜುನ್, ಹೀಗೆ ಅನೇಕ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಕೂಡ ಈ ಒಂದು ಹೈಟೆಕ್ ಪ್ರಯೋಗಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಹೊರ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚಿನ ರೋಗಗಳ ನಿರ್ಣಯಕ್ಕೆ ರಕ್ತ ಪರೀಕ್ಷೆ ಸೇರಿ ಹಲವಾರು ಪರೀಕ್ಷೆಗಳು ಅತ್ಯಗತ್ಯವಾಗಿದ್ದು ಅದಕ್ಕಾಗಿ ಈ ಪ್ರಯೋಗಾಲಯವು ಅತ್ಯಾಧುನಿಕವಾಗಿ ನಿರ್ಮಾಣವಾಗಿದ್ದು ಇಂದು ನಿಮ್ಮ ಸೇವೆಗೆ ಸಿದ್ಧವಾಗಿ ನಿಂತಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.